ವೀಕ್ಷಕರೇ ನೋಡ್ತಾ ಇದ್ದೀರಾ 23 ನ್ಯೂಸ್ ಕನ್ನಡ ನ್ಯೂಸ್ ಚಾನೆಲ್ ನ ಅಲ್ಲ ಪ್ರಿಯ ವೀಕ್ಷಕರೇ 10/5/2021 ರಂದು ನಾನು ಒಂದು ಪ್ರಸ್ತಾಪ ಮಾಡಿದೆ ಏನಪ್ಪ ಪ್ರಸ್ತಾಪ ಮಾಡಿದೆ ಹುಣಸೂರು ತಾಲೂಕು ಹನಗುಡು ಹೋಬಳಿಯಲ್ಲಿ ಒಂದು ಗ್ರಾಮದಲ್ಲಿ ಯಾವುದೋ ಒಂದು ಹುಡುಗಿ 10 ವರ್ಷದಿಂದ ಜೀವನ ಮಾಡಿ ಮೊದಲನೇ ಪ್ರಿಯಸಿ ಜೊತೆ ಎರಡನೇ ಪ್ರಿಯಸಿ ಜೊತೆ 1,20,000 ಕೊಟ್ಟಳು ಅಂತ ಓಡಿ ಹೋಗಿರೋ ಕಥೆನ ನಾನು ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ದೀನಿ ನಿಜ ಆದರೆ ಸಾಕ್ಷಿ ಸಮೇತವಾಗಿದ್ದರೆ ಮಾತ್ರ ನಾನು ಪ್ರಸ್ತಾಪ ಮಾಡ್ತೀನಿ ಸ್ವಾಮಿ ಇವತ್ತು ಅಂದರೆ 11/5/2021 ನನಗೆ ಫೋನ್ ಕರೆಗಳನ್ನು ಮಾಡಿ ಧಮಕಿ ಹಾಕ್ತಾ ಇದ್ದಾರೆ ಯಾರು ಆ ವ್ಯಕ್ತಿಗಳು ಅಂತೀರಾ ಆ ಪ್ರಿಯಸಿ ಮತ್ತು ಎರಡನೇ ಪ್ರಿಯಾಕ ಏನು ಸ್ವಾಮಿ ಈ ದಬ್ಬಾಳಿಕೆನ ನಾವು ಸತ್ಯ ಸಾರಾಂಶಗಳನ್ನು ತೆಗೆದು ಇಡೋದೇ ತಪ್ಪ ಹೇಳಿ ಸ್ವಾಮಿ ನೀವೇ ಸಾರ್ವಜನಿಕರೇ ನಾವಿರೋದು ಟಿ ವಿ 23 ಕನ್ನಡ ನ್ಯೂಸ್ ಚಾನಲ್ ಇರೋದೇ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ನಾವು ಕನಸಿನ ಭಾರತ ನನಸು ಮಾಡೋಕ್ಕೆ ಇರೋದು ಇವರು ನನ್ನ ಮೇಲೆ ಧಮಕಿ ಹಾಕಿ ಪ್ರಿಯಸಿ ಮತ್ತು ಪ್ರಿಯಕ ಎರಡನೇ ಪ್ರಿಯಕರ ಎರಡನೇ ಪ್ರಿಯಕರ ನನ್ನ ಮೇಲೆ ಧಮಕಿ ಹಾಕ್ತಿದ್ದಾರೆ ಸ್ವಾಮಿ ಇದು ನ್ಯಾಯ ನಾವು ನಿಮ್ಮ ಹೆಸರೇ ಪ್ರಸ್ತಾಪ ಮಾಡಿಲ್ವಲ್ಲ ಹಾಗಾದ್ರೆ ನೀವು ತಪ್ಪಿಸ್ತೀರಾ ಫೋನ್ ನಂಬರ್ಗಳನ್ನು ನಾನು ಇಟ್ಕೊಂಡಿದ್ದೀನಿ ಸಾಕ್ಷಿ ಸಮೇತವಾಗಿ ನಾನು ಇಟ್ಕೊಂಡಿದ್ದೀನಿ ಏನು ಸ್ವಾಮಿ ಇದು ಹೇಳಿ ಇಡೀ ಜನತೆ ನೋಡಬೇಕು ಯಾಕೆ ಅಂದರೆ ಇವನೊಬ್ಬ ದೊಡ್ಡ ರೌಡಿಯನ್ನು ಕಾಣಿಸ್ತಾನೆ ನನ್ನ ಕಣ್ಣಿಗೆ ಮಾತ್ಮಾತ್ಕೂ ಹಲ್ಕ ಮಾತುಗಳು ಭ್ರಷ್ಟಾಚಾರದ ಮಾತುಗಳೇ ಇವನು ಬಾಯಲ್ಲಿ ಬರ್ತಾ ಇರೋದು ಸ್ವಾಮಿ ನನ್ನ ನಂಬರ್ ಇವನಿಗೆ ಹೇಗೆ ಸಿಕ್ತು ಅನ್ನೋದು ನಮಗೆ ಅರ್ಥ ಆಯ್ತಲ್ಲ ನನ್ನ ನ್ಯೂಸ್ ಚಾನಲ್ ಇರೋದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ಹೊರತು ಕೆಟ್ಟವ್ರಿಗೆ ಒಳ್ಳೇದು ಮಾಡೋಕ್ಕೆ ಇರೋದು ಹೊರತು ನಿನ್ನಂತ ನೀನು ಫೋನ್ ಮಾಡ್ದಲ್ಲಪ್ಪ ನಿನ್ನಂತ ವ್ಯಕ್ತಿಗಳಿಗೆ ನಾನು ಯಾವತ್ತೂ ಒಳ್ಳೆಯದಂತೂ ನನ್ನ ಚಾನಲಲ್ಲಿ ಇಲ್ಲ ಒಳ್ಳೆ ವ್ಯಕ್ತಿ ಬರಲಿ ನನ್ನ ಚಾನಲಲ್ಲಿ ಯಾವುದೇ ಒಂದು ಕಷ್ಟ ನಿರ್ವಹಣೆ ಮಾಡೋಕ್ಕೆ ನನ್ನ ಚಾನಲ್ ಇರೋದು ಭ್ರಷ್ಟಾಚಾರ ನಿರ್ಮೂಲನೆ ನನ್ನ TV 23 ಕನ್ನಡ ನ್ಯೂಸ್ ಚಾನಲ್ ಇರೋದು ಸ್ವಾಮಿ ಇವತ್ತು ನನಗೆ ಪ್ರತಿಯೊಬ್ಬರು ಅಂದರೆ ಒಬ್ಬ ಪ್ರಿಯಸಿ ಆಗಿರ್ಬೋದು ಹುಡುಗಿ ಹೆಸರು ಹೇಳ್ತಾ ಇಲ್ಲ ನೆಕ್ಸ್ಟು ಇನ್ನೊಬ್ಬ ಪ್ರಿಯಕ ಎರಡನೇ ಪ್ರಿಯಕರಾಗಿರ್ಬೋದು ಇಲ್ಲ ಮೊದಲನೇ ಪ್ರಿಯಕರಾಗಿರ್ಬೋದು ನನಗದು ಗೊತ್ತಿಲ್ಲ ಆದರೆ ಇವತ್ತು ಫೋನ್ ಮಾಡಿ ಧಮಕಿ ಹಾಕ್ತಾ ಇದ್ದಾರೆ ನೀನು ಎಲ್ಲಿದ್ದೀಯಾ ನಾಳೆ ಬಾ ಹಲ್ಕಟ್ ಮಾತು ಆ ಪ್ರಿಯಸಿ ಕೂಡ ನನಗೆ ಹಲ್ಕಟ್ ಮಾತುಗಳನ್ನ ಒಬ್ಬ ಪ್ರೆಸ್ ರಿಪೋರ್ಟರ್ಗೆ ಹೇಳಿರೋ ಮಾತುಗಳನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ ನನ್ನ ನ್ಯೂಸ್ ಚಾನಲ್ 23 ಕನ್ನಡ ನ್ಯೂಸ್ TV 23 ಕನ್ನಡ ನ್ಯೂಸ್ ಚಾನಲಲ್ಲಿ ಯಾವುದೇ ಒಂದು ತಪ್ಪು ಕಲ್ಪನೆಗಳಲ್ಲೇ ಆಗಲಿ ನಾವು ಯಾವುದೇ ಸಾಕ್ಷಿ ಸಮೇತ ಇಲ್ಲದೆ ಆಗಲಿ ನಾವು ಯಾವುದೇ ನ್ಯೂಸ್ಗಳನ್ನ ಪ್ರಸ್ತಾಪ ಮಾಡಲ್ಲ ಸ್ವಾಮಿ ನಮಗೆ ಯಾವುದೇ ಒಂದು ಕರೆಕ್ಟಾಗಿ ಏನೇಳಿ ಕರೆಕ್ಟಾಗಿ ಸಾಕ್ಷಿ ಸಮೇತವಾಗಿದ್ದರೆ ಮಾತ್ರ ನಾವು ನ್ಯೂಸ್ ಚಾನಲಲ್ಲಿ ಪ್ರಸ್ತಾಪ ಮಾಡ್ತೀವಿ ಇವತ್ತು ಏನಪ್ಪ ಅಂದರೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಒಬ್ಬ ಮನುಷ್ಯನ ಕೊಲೆ ಮಾಡೋ ಒಂದು ಕೋಳಿ ಮರಿ ಅಂತ ತಿಳ್ಕೊಬಿಟ್ಟಿದ್ದಾರೆ ಈ ವ್ಯಕ್ತಿಗಳು ಅಲ್ಲ ಸ್ವಾಮಿ ನೀನು ಲವ್ ಮಾಡ್ತೀಯಾ ಇಲ್ಲ ಅವನ್ನ ಲವ್ ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ನೀನು 1,20,000 ಕೊಟ್ಟಿದ್ಯಾ 1,00,000 ದುಡ್ಡು ಕೊಟ್ಟಿದ್ಯಾ ಇಲ್ಲ ಅವಳು ಇಸ್ಕೊಂಡಿದ್ದಾರ ಆ ವ್ಯಕ್ತಿ ಇಸ್ಕೊಂಡಿಲ್ವಾ ಅದು ನಮ್ಗೆ ಗೊತ್ತಿಲ್ಲ ನಾವು ನಿಮ್ಮ ಹೆಸರು ಪ್ರಸ್ತಾಪ ಮಾಡಿಲ್ಲ ನೀವು ಪ್ರಸ್ತಾಪ ಮಾಡಿದಾದ್ಮೇಲೆ ನನ್ನ ನಂಬರ್ ತಗೊಂಡು ನೀವು ನನಗೆ ಬೆದರಿಕೆ ಹಾಕೋದು ಯಾಕೆ ಇದು ನಾನು ಕೇಳ್ತಾ ಇರೋ ಕ್ವಶನ್ನು ಸ್ವಾಮಿ ಪ್ರತಿ ಒಂದು ವಿಷಯದಲ್ಲೂ ನನಗೆ ಕೇಳ್ತಾ ಇದ್ದೀನಿ ನನ್ನ ನಂಬರು ನಿಮಗೆ ಸೆಂಡ್ ಮಾಡಿರೋ ವ್ಯಕ್ತಿ ಹೆಸರು
ಹೇಳಿ. ನಾವು ಯಾವುದೇ ಒಂದು ನಾನು ಹೇಳ್ತಾ ಇರೋದು ಇನ್ನೂ ಒಂದ್ಸತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಹೇಳಿರೋದು ಇಷ್ಟೇ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಹನುಗೂಡು ಹೋಬಳಿ ಒಂದು ಗ್ರಾಮದಲ್ಲಿ, ಹನುಗೂಡು ಗ್ರಾಮ ಹನುಗೂಡು ಹೋಬಳಿಯ ಒಂದು ಗ್ರಾಮದಲ್ಲಿ ಒಂದು ಹುಡುಗಿಯ ಕತೆ. ಹತ್ತು ವರ್ಷದಿಂದ ಒಬ್ಬ ಪ್ರಿಯಕರ ಪ್ರಿಯಕರನ ಜೊತೆ ನೀವು ಸಂಸಾರ ಮಾಡಿ 120,000 ಕೊಟ್ಟ ಅಂತ ಎರಡನೇ ಪ್ರಿಯಕರ ಜೊತೆ ಓಡಿ ಹೋಗಿದ್ದು ನಿಜನಾ? ಪ್ರತಿಯೊಂದು ಕಡೆ ಹೇಳ್ತೀನಿ, ಕೆಲವು ಸಾಕ್ಷಿಗಳು ಸುದ ಹೇಳ್ತೀನಿ. ಯಾಕೆ ಅಂದರೆ ಇದು ಹೇಳಬಾರ್ದಿತ್ತು, ನಾನು ಹೇಳ್ತಾ ಇದ್ದೀನಿ. ನೋಡಿ, ಮೈಸೂರು ತಾಲೂಕು ಕಲ್ಲುಮಂಟಿ ಅಂತ ಹೇಳಿ ಅಲ್ಲೂ ಸಂಸಾರ ಸಾಕಿದ್ದಾರೆ ಮೊದಲನೇ ಪ್ರಿಯಕರ ಜೊತೆ ಆ ಲೇಡಿ. ನೆಕ್ಸ್ಟ್ ಏನು ಮಾಡಿದ್ದಾರೆ, ಆ ಇದ್ರ ಹತ್ರ ಯಾವುದು ಮಂಡ್ಯ ಡಿಸ್ಟಿಕ್, ಮಂಡ್ಯ ಡಿಸ್ಟಿಕ್ ಇದೆಯಲ್ಲ ಅದರಲ್ಲಿ ಆಂಜನೇಯ ದೇವಸ್ಥಾನ ಒಂದು ಸ್ಕೂಲ್ ಇದೆ, ಅದು ಊರ ಹೆಸರು ಗೊತ್ತಿಲ್ಲ, ನಾನು ಆಮೇಲೆ ಪ್ರಸ್ತಾಪ ಮಾಡ್ತೀನಿ ಪ್ರಿಯ ವೀಕ್ಷಕರೇ, ಅಲ್ಲೂ ಕೂಡ ಇದ್ದಾರೆ. ನೆಕ್ಸ್ಟ್ ಅದಾದ ಮೇಲೆ ಮೊದಲನೇ ಪ್ರಿಯಕರ ಜೊತೆನೇ ಇಷ್ಟು ವ್ಯವಹಾರ ಮಾಡಿರೋದು ಆ ಹುಡುಗಿ, ಅರ್ಥ ಮಾಡ್ಕೊಂಡ್ರ? ನೆಕ್ಸ್ಟ್ ಬೆಳಗೊಳಕ್ಕೆ ಹೋಯ್ತಾರೆ, ಬೆಳಗೊಳದಲ್ಲಿ ಆ ಓನರ್ ಹೆಸರು ನಾನು ಹೇಳಲ್ಲ, ಅವರು ವಿಡಿಯೋ ಎಲ್ಲ ಕೊಟ್ಟಿದ್ದಾರೆ, ನಾನು ಆಮೇಲೆ ಪ್ರಸ್ತಾಪ ಮಾಡ್ತೀನಿ ಆ ವಿಡಿಯೋ ಏನಿದೆ ಏನು ಅನ್ನೋದನ್ನ. ನೆಕ್ಸ್ಟ್ ಏನು ಮಾಡ್ತಾರೆ, ಈ ಕ್ಯಾರಸ್ಮಂಟಿಗೆ ಹೋಯ್ತಾರೆ, ಅದು ಒಂದು ಚಿಲ್ಲರೆ ಅಂಗಡಿ ಇಟ್ಟಿದ್ದಾರೆ ಓನರು, ಎರಡನೇ ಆರ್ ಸಿ ಸಿ ಮೇಲೆ ಹೋಗ್ತಾರೆ. ಆ ಆರ್ ಸಿ ಸಿ ಮೇಲೂ ಮೊದಲನೇ ಪ್ರಿಯಕರ ಜೊತೆನೂ ಇರ್ತಾರೆ, ಅರ್ಥ ಮಾಡ್ಕೊಳ್ಳಿ. ನಾನು ಇದು ಹೇಳಬೇಕಾಗಿರೋ ವಿಷಯ ಅಲ್ಲ, ಆದರೆ ಆ ವ್ಯಕ್ತಿ ಹೇಳಿದ್ದ ಹೇಳಬೇಡ ಅಂತ. ಆದರೆ ಇವತ್ತು ನನಗೆ ಧಮಕಿಗಳನ್ನ ಜಾಸ್ತಿ ಆಗ್ತಾಯಿದ್ರೆ, ನೀನು ಎಲ್ಲಿದ್ಯಾ, ನಾನು ಬರ್ತಾ ಇದ್ದೀನಿ, ಹುಡುಗರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೀನಿ ಅನ್ನೋದನ್ನ ನನ್ನ ಆಡಿಯೋ ಕಾಲ್ ಕೂಡ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ಏನು ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಏನು ಮಾಡ್ತಾರೆ, ಆ ಎರಡನೇ ಅವತ್ತು ಈ ಮಂಟಿಲಿರ್ತಾರಲ್ಲ, ಆ ಮಂಟಿಲಿರ್ಬೇಕಾದ್ರೆ ಏನು ಮಾಡ್ತಾನೆ ಈ ಎರಡನೇ ಪ್ರಿಯಕರ ಈ ಹುಡುಗಿಗೆ ತಲೆ ಕೆಡಿಸ್ತಾನೆ, 120,000 ದುಡ್ಡು ಕೊಡ್ತೀನಿ ನನ್ನ ಜೊತೆ ಬಂದ್ಬಿಡು ಅಂತ. ಆದರೆ ಆ ಹುಡುಗಿಗೆ ಇಷ್ಟೇ ಇರಲ್ಲ, ಯಾಕೆಂದ್ರೆ ಮೊದಲನೇ ಪ್ರಿಯಕರ ಇದ್ದಾನಲ್ಲ ಅವನ ಜೊತೆನೇ ಇರ್ತಾಳೆ, ಅವಳೇನು ಮಾಡ್ತಾಳೆ ಐಡಿಯಾ, ಮೊದಲನೇ ಪ್ರಿಯಕರಿಗೆ ತಲೆ ಕೆಡಿಸ್ತಾಳೆ. ಏನೇಳಿ, ತಲೆ ಕೆಡಿಸ್ತಾಳೆ. ತಲೆ ಕೆಡಿಸ್ಬಿಟ್ಟು ಮೈಸೂರು ಸುಬ್ರಹ್ಮಣ್ಯ ನಗರಕ್ಕೆ ಹೋಗಿ ಆ ವ್ಯಕ್ತಿಯಿಂದನೇ ಯಾವುದೋ ಕಾರಣದಿಂದ ಅವಳ ಹೆಂಡತಿ ನನ್ನ ಪರಿಚಯ ಅಂತ ಹೇಳಿ ಅವನ ಮೊದಲನೇ ಪ್ರಿಯಕರನ ಜೊತೆ ಪರಿಚಯ ಮಾಡಿಕೊಡ್ತಾಳೆ. ನೋಡಿ ಸ್ವಾಮಿ ಹೇಳಿ, ಮೊದಲನೇ ಪ್ರಿಯಕರ ಜೊತೆ ಪರಿಚಯ ಮಾಡಿಕೊಡ್ತಾಳೆ. ಅದು ಆ ಮೊದಲನೇ ಪ್ರಿಯಕರಂಗೆ ಆ ಎರಡನೇ ಪ್ರಿಯಕರ ಇದ್ದಾನೆ ಅಂತ ಯಾವುದೇ ಕಾರಣನೇ ಗೊತ್ತಿರಲ್ಲ. ಆದರೆ ಇವನು ಯಾವ ರೀತಿ ಟ್ಯಾಲೆಂಟ್ ಮಾಡ್ತಾನೆ ಅಂತ ಮುಂದಿನ ಕಥೆಗಳಲ್ಲಿ ನಾನು ಹೇಳ್ತೀನಿ, ಯಾವ ರೀತಿ ಹೇಳ್ತೀನಿ ಎಲ್ಲ ಹೇಳಿದ್ರೆ ನಿಮಗೆ ಪ್ರಿಯ ವೀಕ್ಷಕರೇ ಯಾವುದೇ ಒಂದು ಥ್ರಿಲ್ ಸಿಗಲ್ಲ. ಆ ಥ್ರಿಲ್ ಸಿಗೋಕ್ಕೆ ನಾನೊಂದು ಪ್ರತಿಯೊಂದೂ ಸಾಕ್ಷಿ ಸಮೇತವಾಗಿ ನಾನು ನಿಮ್ಮ ಮುಂದೆ ಇಡ್ತೀನಿ. ಯಾಕೆಂದರೆ ನನ್ನ ಚಾನಲಲ್ಲಿ ಸುಳ್ಳು ಎಂದು ಬರಬಾರ್ದು, ಅರ್ಥ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ನೋಡ್ತಾ ಇದ್ದೀರಾ TV 23 ಕನ್ನಡ ನ್ಯೂಸ್ ಚಾನಲ್, ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದೇ ನಮ್ಮದು ಚಾನಲ್, ಕನಸಿನ ಭಾರತ ನೆನಸು ಮಾಡಬೇಕು. ಪ್ರಿಯ ವೀಕ್ಷಕರೇ, ಅತಿ ಶೀಘ್ರದಲ್ಲೇ ಅತಿ ದಿನಗಳಲ್ಲೇ ನಿಮಗೆ ಸಾಕ್ಷಿ ಸಮೇತವಾಗಿ ಇಡ್ತಾ ಇದ್ದೀವಿ. ಪ್ರತಿಯೊಂದು ಆಡಿಯೋ ಆಗಲಿ ವಿಡಿಯೋ ಆಗಲಿ ಜನರ ಸಾಕ್ಷಿಯಾಗಲಿ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರಗಳು. ಪ್ರತಿದಿನ ನೋಡ್ತಾ ಇರಿ ತಾಲೂಕು ಜಿಲ್ಲೆ ಹಳ್ಳಿ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕು ತಾಲೂಕುಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ನಮ್ಮ ಚಾನಲ್ ಪ್ರತಿ ಕ್ಷಣದಲ್ಲೂ ನ್ಯೂಸ್ಗಳನ್ನ ಕೊಡ್ತಾ ಇದ್ದೀವಿ, ಕೊಡ್ತಾ ಇರ್ತೀವಿ. ನಿಮ್ಮ ಆಶೀರ್ವಾದ, ಇದು ನಮ್ಮ ಚಾನಲ್ ಅಲ್ಲ, ನಿಮ್ಮ ಚಾನಲ್ ಪ್ರೇಕ್ಷಕರೇ. ಮಂಜು ಶೆಟ್ಟಿ, ಮೈಸೂರು ರಿಪೋರ್ಟರ್, ನಮಸ್ಕಾರ. ಆಚಾರದ ಮಾತುಗಳೇ ಇವನು ಬಾಯಲ್ಲಿ ಬರ್ತಾ ಇರೋದು ಸ್ವಾಮಿ.
ನನ್ನ ನಂಬರ್ ಇವನಿಗೆ ಹೇಗೆ ಸಿಕ್ತು ಅನ್ನೋದು ನಮಗೆ ಅರ್ಥ ಆಯ್ತಲ್ಲ. ನನ್ನ ನ್ಯೂಸ್ ಚಾನೆಲ್ ಇರೋದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ್ಕೆ ಹೊರತು ಕೆಟ್ಟವರಿಗೆ ಒಳ್ಳೇದು ಮಾಡಕ್ಕೆ ಇರೋದು ಹೊರತು ನಿನ್ನಂತ ನೀನು ಫೋನ್ ಮಾಡಿದಲ್ಲಪ್ಪ ನಿನ್ನಂತ ವ್ಯಕ್ತಿಗಳಿಗೆ ನಾನು ಯಾವತ್ತೂ ಒಳ್ಳೆಯದಂತೂ ನನ್ನ ಚಾನಲಲ್ಲಿ ಇಲ್ಲ. ಒಳ್ಳೆ ವ್ಯಕ್ತಿ ಬರಲಿ ನನ್ನ ಚಾನಲಲ್ಲಿ ಯಾವುದೇ ಒಂದು ಕಷ್ಟ ನಿರ್ವಹಣೆ ಮಾಡೋಕ್ಕೆ ನನ್ನ ಚಾನಲ್ ಇರೋದು. ಭ್ರಷ್ಟಾಚಾರ ನಿರ್ಮೂಲನೆ ನನ್ನ ಟಿವಿ 23 ಕನ್ನಡ ನ್ಯೂಸ್ ಚಾನಲ್ ಇರೋದು. ಸ್ವಾಮಿ ಇವತ್ತು ನನಗೆ ಪ್ರತಿಯೊಬ್ಬರು ಅಂದ್ರೆ ಒಬ್ಬ ಪ್ರಿಯಸಿ ಆಗಿರಬಹುದು ಹುಡುಗಿ ಹೆಸರು ಹೇಳ್ತೇಲ್ಲ, ನೆಕ್ಸ್ಟ್ ಇನ್ನೊಬ್ಬ ಪ್ರಿಯಕ ಎರಡನೇ ಪ್ರಿಯಕರಾಗಿರಬಹುದು ಇಲ್ಲ ಮೊದಲನೇ ಪ್ರಿಯಕರಾಗಿರಬಹುದು ನನಗೆ ಅದು ಗೊತ್ತಿಲ್ಲ. ಆದ್ರೆ ಇವತ್ತು ಫೋನ್ ಮಾಡಿ ಧಮಕಿ ಹಾಕ್ತಾ ಇದ್ದಾರೆ ನೀನು ಎಲ್ಲಿದ್ದೀಯಾ ನಾಳೆ ಬಾ ಹಲ್ಕಟ್ ಮಾತು. ಆ ಪ್ರಿಯಸಿ ಕೂಡ ನನಗೆ ಹಲ್ಕಟ್ ಮಾತುಗಳನ್ನ ಒಬ್ಬ ಪ್ರೆಸ್ ರಿಪೋರ್ಟರ್ಗೆ ಹೇಳಿರೋ ಮಾತುಗಳನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ ಸ್ವಾಮಿ, ನನ್ನ ನ್ಯೂಸ್ ಚಾನೆಲ್ 23 ಕನ್ನಡ ನ್ಯೂಸ್ ಟಿವಿ 23 ಕನ್ನಡ ನ್ಯೂಸ್ ಚಾನೆಲ್ ಅಲ್ಲಿ ಯಾವುದೇ ಒಂದು ತಪ್ಪು ಕಲ್ಪನೆಗಳಲ್ಲೇ ಆಗಲಿ ನಾವು ಯಾವುದೇ ಸಾಕ್ಷಿ ಸಮೇತ ಇಲ್ಲದೆ ಆಗಲಿ ನಾವು ಯಾವುದೇ ನ್ಯೂಸ್ ಗಳನ್ನ ಪ್ರಸ್ತಾಪ ಮಾಡಲ್ಲ ಸ್ವಾಮಿ. ನಮಗೆ ಯಾವುದೇ ಒಂದು ಕರೆಕ್ಟ್ ಆಗಿ ಏನು ಹೇಳಿ ಕರೆಕ್ಟ್ ಆಗಿ ಸಾಕ್ಷಿ ಸಮೇತವಾಗಿದ್ರೆ ಮಾತ್ರ ನಾವು ನ್ಯೂಸ್ ಚಾನೆಲ್ ಅಲ್ಲಿ ಪ್ರಸ್ತಾಪ ಮಾಡ್ತೀವಿ. ಇವತ್ತು ಏನಪ್ಪ ಅಂದ್ರೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಒಬ್ಬ ಮನುಷ್ಯನ ಕೊಲೆ ಮಾಡೋ ಒಂದು ಕೋಳಿ ಮರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ವ್ಯಕ್ತಿಗಳು. ಅಲ್ಲ ಸ್ವಾಮಿ, ನೀನು ಲವ್ ಮಾಡ್ತೀಯಾ ಇಲ್ಲ ಅವನ್ನ ಲವ್ ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ನೀನು 120,000 ಕೊಟ್ಟಿದ್ಯಾ, 1,00,000 ದುಡ್ಡು ಕೊಟ್ಟಿದ್ಯಾ ಇಲ್ಲ ಅವಳು ಇಸ್ಕೊಂಡಿದ್ದಾರ ವ್ಯಕ್ತಿ, ಆ ವ್ಯಕ್ತಿ ಇಸ್ಕೊಂಡಿಲ್ವಾ ಅದು ನಮ್ಗೆ ಗೊತ್ತಿಲ್ಲ. ನಾವು ನಿಮ್ಮ ಹೆಸರು ಪ್ರಸ್ತಾಪ ಮಾಡಿಲ್ಲ. ನೀವು ಪ್ರಸ್ತಾಪ ಮಾಡಿದಾದ್ಮೇಲೆ ನನ್ನ ನಂಬರ್ ತಕೊಂಡು ನೀವು ನನಗೆ ಬೆದರಿಕೆ ಹಾಕೋದು ಯಾಕೆ? ಇದು ನಾನು ಕೇಳ್ತಾ ಇರೋ ಕ್ವಶನ್ ಸ್ವಾಮಿ. ಪ್ರತಿ ಒಂದು ವಿಷಯದಲ್ಲೂ ನಾನು ಕೇಳ್ತಾ ಇದ್ದೀನಿ, ನನ್ನ ನಂಬರು ನಿಮಗೆ ಸೆಂಡ್ ಮಾಡಿರೋ ವ್ಯಕ್ತಿ ಹೆಸರು ಹೇಳಿ. ನಾವು ಯಾವುದೇ ಒಂದು ನಾನು ಹೇಳ್ತಾ ಇರೋದು ಇನ್ನೂ ಒಂದ್ಸತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಹೇಳಿರೋದು ಇಷ್ಟೇ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಹನುಗೂಡು ಹೋಬಳಿ ಒಂದು ಗ್ರಾಮದಲ್ಲಿ ಹನುಗೂಡು ಹೋಬಳಿಯ ಒಂದು ನಮ್ಗೆ ಗೊತ್ತಿಲ್ಲ. ನಾವು ನಿಮ್ಮ ಹೆಸರು ಪ್ರಸ್ತಾಪ ಮಾಡಿಲ್ಲ. ನೀವು ಪ್ರಸ್ತಾಪ ಮಾಡಿದಾದ್ಮೇಲೆ ನನ್ನ ನಂಬರ್ ತಕೊಂಡು ನೀವು ನನಗೆ ಬೆದರಿಕೆ ಹಾಕೋದು ಯಾಕೆ? ಇದು ನಾನು ಕೇಳ್ತಾ ಇರೋ ಕ್ವಶನ್ ಸ್ವಾಮಿ. ಪ್ರತಿ ಒಂದು ವಿಷಯದಲ್ಲೂ ನಾನು ಕೇಳ್ತಾ ಇದ್ದೀನಿ, ನನ್ನ ನಂಬರು ನಿಮಗೆ ಸೆಂಡ್ ಮಾಡಿರೋ ವ್ಯಕ್ತಿ ಹೆಸರು ಹೇಳಿ. ನಾವು ಯಾವುದೇ ಒಂದು ನಾನು ಹೇಳ್ತಾ ಇರೋದು ಇನ್ನೂ ಒಂದ್ಸತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಹೇಳಿರೋದು ಇಷ್ಟೇ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಹನುಗೂಡು ಹೋಬಳಿ ಒಂದು ಗ್ರಾಮದಲ್ಲಿ ಹನುಗೂಡು ಹೋಬಳಿಯ ಒಂದು ಗ್ರಾಮದಲ್ಲಿ ಒಂದು ಹುಡುಗಿಯ ಕತೆ. 10 ವರ್ಷದಿಂದ ಒಬ್ಬ ಪ್ರಿಯಕರನ ಜೊತೆ ನೀವು ಸಂಸಾರ ಮಾಡಿ 120,000 ಕೊಟ್ಟ ಅಂತ ಎರಡನೇ ಪ್ರಿಯಕರ ಜೊತೆ ಓಡಿ ಹೋಗಿದ್ದು ನಿಜನಾ? ಪ್ರತಿ ಒಂದು ಕಡೆ ಹೇಳ್ತೀನಿ, ಕೆಲವು ಸಾಕ್ಷಿಗಳು ಸುದ ಹೇಳ್ತೀನಿ. ಯಾಕೆ ಅಂದರೆ ಇದು ಹೇಳಬಾರ್ದಿತ್ತು, ನಾನು ಹೇಳ್ತಾ ಇದ್ದೀನಿ ನೋಡಿ. ಮೈಸೂರು ತಾಲೂಕು ಕಲ್ಲುಮಂಟಿ ಅಂತ ಹೇಳಿ ಅಲ್ಲೂ ಸಂಸಾರ ಸಾಕಿದ್ದಾರೆ ಮೊದಲನೇ ಪ್ರಿಯಕರ ಜೊತೆ ಆ ಲೇಡಿ. ನೆಕ್ಸ್ಟ್ ಏನು ಮಾಡಿದ್ದಾರೆ ಆ ಇದ್ರ ಹತ್ರ ಯಾವುದು ಮಂಡ್ಯ ಡಿಸ್ಟಿಕ್ ಇದೆಯಲ್ಲ ಅದರಲ್ಲಿ ಆಂಜನೇಯ ದೇವಸ್ಥಾನ ಒಂದು ಸ್ಕೂಲ್ ಇದೆ, ಅದು ಊರ ಹೆಸರು ಗೊತ್ತಿಲ್ಲ, ನಾನು ಆಮೇಲೆ ಪ್ರಸ್ತಾಪ ಮಾಡ್ತೀನಿ ಪ್ರಿಯ ವೀಕ್ಷಕರೇ, ಅಲ್ಲೂ ಕೂಡ ಇದ್ದಾರೆ. ನೆಕ್ಸ್ಟ್ ಅದಾದ ಮೇಲೆ ಮೊದಲನೇ ಪ್ರಿಯಕರ ಜೊತೆನೇ ಇಷ್ಟು ವ್ಯವಹಾರ ಮಾಡಿರೋದು ಆ ಹುಡುಗಿ, ಅರ್ಥ ಮಾಡ್ಕೊಂಡ್ರ? ನೆಕ್ಸ್ಟ್ ಬೆಳಗೊಳಕ್ಕೆ ಹೋಯ್ತಾರೆ. ಬೆಳಗೊಳದಲ್ಲಿ ಆ ಓನರ್ ಹೆಸರು ನಾನು ಹೇಳಲ್ಲ, ಅವರು ವಿಡಿಯೋ ಎಲ್ಲ ಕೊಟ್ಟಿದ್ದಾರೆ, ನಾನು ಆಮೇಲೆ ಪ್ರಸ್ತಾಪ ಮಾಡ್ತೀನಿ ಆ ವಿಡಿಯೋ ಏನಿದೆ ಏನು ಅನ್ನೋದನ್ನ. ನೆಕ್ಸ್ಟ್ ಏನು ಮಾಡ್ತಾರೆ ಈ ಕ್ಯಾರಸ್ಮಂಟಿಗೆ ಹೋಗ್ತಾರೆ, ಅದು ಒಂದು ಚಿಲ್ಲರೆ ಅಂಗಡಿ ಇಟ್ಟಿದ್ದಾರೆ ಓನರು.
ಎರಡನೇ ಆರ್ ಸಿ ಸಿ ಮೇಲೆ ಹೋಗ್ತಾರೆ. ಆ ಆರ್ ಸಿ ಸಿ ಮೇಲೂ ಮೊದಲನೇ ಪ್ರಿಯಕರ ಜೊತೆನೂ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ, ನಾನು ಇದು ಹೇಳಬೇಕಾಗಿರೋ ವಿಷಯ ಅಲ್ಲ, ಆದರೆ ಆ ವ್ಯಕ್ತಿ ಹೇಳಿದ್ದ ಹೇಳಬೇಡ ಅಂತ. ಆದರೆ ಇವತ್ತು ನನಗೆ ಧಮಕಿಗಳನ್ನ ಜಾಸ್ತಿ ಆಗ್ತಿದ್ರೆ, ನೀನು ಎಲ್ಲಿದ್ಯಾ, ನಾನು ಬರ್ತಾ ಇದ್ದೀನಿ, ಹುಡುಗರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೀನಿ, ಬೇಕಾಗಿರೋ ವಿಷಯ ಅಲ್ಲ, ಆದರೆ ಆ ವ್ಯಕ್ತಿ ಹೇಳಿದ್ದ ಹೇಳಬೇಡ ಅಂತ. ಆದರೆ ಇವತ್ತು ನನಗೆ ಧಮಕಿಗಳನ್ನ ಜಾಸ್ತಿ ಆಗ್ತಿದ್ರೆ, ನೀನು ಎಲ್ಲಿದ್ಯಾ, ನಾನು ಬರ್ತಾ ಇದ್ದೀನಿ, ಹುಡುಗರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೀನಿ ಅನ್ನೋದನ್ನ ನನ್ನ ಆಡಿಯೋ ಕಾಲ್ ಕೂಡ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಏನು ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಏನು ಮಾಡ್ತಾರೆ, ಆ ಎರಡನೇ ಈ ಮಂಟಿಲಿರ್ತಾರಲ್ಲ, ಆ ಮಂಟಿಲಿರ್ಬೇಕಾದ್ರೆ ಏನು ಮಾಡ್ತಾನೆ, ಈ ಎರಡನೇ ಪ್ರಿಯಕರ ಈ ಹುಡುಗಿಗೆ ತಲೆ ಕೆಡಿಸ್ತಾನೆ. ಒಂದು ಲಕ್ಷದ 20,000 ದುಡ್ಡು ಕೊಡ್ತೀನಿ, ನನ್ನ ಜೊತೆ ಬಂದ್ಬಿಡು ಅಂತ. ಆದರೆ ಆ ಹುಡುಗಿಗೆ ಇಷ್ಟೇ ಇರಲ್ಲ, ಯಾಕೆನೋ ಮೊದಲನೇ ಪ್ರಿಯಕರ ಇದ್ದಾನಲ್ಲ ಅವನ ಜೊತೆನೇ ಇರ್ತಾಳೆ. ಅವಳೇನು ಮಾಡ್ತಾಳೆ, ಐಡಿಯಾ, ಮೊದಲನೇ ಪ್ರಿಯಕರಿಗೆ ತಲೆ ಕೆಡಿಸ್ತಾಳೆ. ಏನೇಳಿ, ತಲೆ ಕೆಡಿಸ್ತಾಳೆ. ತಲೆ ಕೆಡಿಸ್ಬಿಟ್ಟು ಮೈಸೂರು ಸುಬ್ರಹ್ಮಣ್ಯ ನಗರಕ್ಕೆ ಹೋಗಿ ಆ ವ್ಯಕ್ತಿಯಿಂದನೇ ಯಾವುದೋ ಕಾರಣದಿಂದ ಅವಳ ಹೆಂಡತಿ ನನ್ನ ಪರಿಚಯ ಅಂತ ಹೇಳಿ ಅವನ ಮೊದಲನೇ ಪ್ರಿಯಕರನ ಜೊತೆ ಪರಿಚಯ ಮಾಡಿಕೊಡ್ತಾಳೆ ನೋಡಿ ಸ್ವಾಮಿ. ಹೇಳಿ, ಮೊದಲನೇ ಪ್ರಿಯಕರ ಜೊತೆ ಪರಿಚಯ ಮಾಡಿಕೊಡ್ತಾಳೆ. ಅದು ಆ ಮೊದಲನೇ ಪ್ರಿಯಕರಂಗೆ ಆ ಎರಡನೇ ಪ್ರಿಯಕರ ಇದ್ದಾನೆ ಅಂತ ಯಾವುದೇ ಕಾರಣನೇ ಗೊತ್ತಿರಲ್ಲ. ಆದರೆ ಇವನು ಯಾವ ರೀತಿ ಟ್ಯಾಲೆಂಟ್ ಮಾಡ್ತಾನೆ ಅಂತ ಮುಂದಿನ ಕಥೆಗಳಲ್ಲಿ ನಾನು ಹೇಳ್ತೀನಿ, ಯಾವ ರೀತಿ ಹೇಳ್ತೀನಿ ಎಲ್ಲ ಹೇಳಿದ್ರೆ ನಿಮಗೆ ಪ್ರಿಯ ವೀಕ್ಷಕರೇ ಯಾವುದೇ ಒಂದು ಥ್ರಿಲ್ ಸಿಗಲ್ಲ. ಆ ಥ್ರಿಲ್ ಸಿಗಕ್ಕೆ ನಾನೊಂದು ಪ್ರತಿಯೊಂದೂ ಸಾಕ್ಷಿ ಸಮೇತವಾಗಿ ನಾನು ನಿಮ್ಮ ಮುಂದೆ ಇಡ್ತೀನಿ. ಯಾಕೆ ಅಂದರೆ ನನ್ನ ಚಾನಲಲ್ಲಿ ಸುಳ್ಳು ಎಂದು ಬರಬಾರ್ದು. ಅರ್ಥ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ, ನೋಡ್ತಾ ಇದ್ದೀರಾ TV 23 ಕನ್ನಡ ನ್ಯೂಸ್ ಚಾನಲ್, ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದೇ ನಮ್ಮದು ಚಾನಲ್, ಕನಸಿನ ಭಾರತ ನೆನಸು ಮಾಡಬೇಕು. ಪ್ರಿಯ ವೀಕ್ಷಕರೇ, ಅತಿ ಶೀಘ್ರದಲ್ಲೇ ಅತಿ ದಿನಗಳಲ್ಲೇ ನಿಮಗೆ ಸಾಕ್ಷಿ ಸಮೇತವಾಗಿ ಇಡ್ತಾ ಇದ್ದೀವಿ. ಪ್ರತಿಯೊಂದು ಆಡಿಯೋ ಆಗಲಿ ವಿಡಿಯೋ ಆಗಲಿ ಜನರ ಸಾಕ್ಷಿಯಾಗಲಿ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರಗಳು. ಪ್ರತಿದಿನ ನೋಡ್ತಾ ಇರಿ, ತಾಲೂಕು ಜಿಲ್ಲೆ ಹಳ್ಳಿ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕು ತಾಲೂಕುಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ನಮ್ಮ ಚಾನಲ್ ಪ್ರತಿ ಕ್ಷಣದಲ್ಲೂ ನ್ಯೂಸ್ಗಳನ್ನ ಕೊಡ್ತಾ ಇದ್ದೀವಿ, ಕೊಡ್ತಾ ಇರ್ತೀವಿ. ನಿಮ್ಮ ಆಶೀರ್ವಾದ, ಇದು ನಮ್ಮ ಚಾನಲ್ ಅಲ್ಲ, ನಿಮ್ಮ ಚಾನಲ್ ಪ್ರೇಕ್ಷಕರೇ. ಮಂಜು ಶೆಟ್ಟಿ, ಮೈಸೂರು ರಿಪೋರ್ಟರ್, ನಮಸ್ಕಾರ.